ಏಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿರ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಎಷ್ಟು ಜನ ಕೇಳ್ತಾ ಇರೋದು ನಮ್ಗೆ ಇನ್ನೂ ಆರನೇ ಕಂತಿನ ಹಣನೇ ಬಂದಿಲ್ಲ ಅದು ಯಾವಾಗ ಬರುತ್ತೆ ಹೇಳಿ ನಮ್ಗೆ ಇನ್ನೂ ಬಂದೇ ಇಲ್ಲ ಆಗಲೇ ಬೇರೆಯವ್ರಿಗೆಲ್ಲರಿಗೂ ಬಂದಿದೆ ಇದ್ರ ಬಗ್ಗೆನೂ ಕೂಡ ಡೌಟ್ ಕೇಳ್ತಾ ಇರ ಆರನೇ ಕಂತು ಏಳನೇ ಕಂತು ಎರಡರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಆಗೊಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ಅಣೆಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಕ್ಲಿಯರ್ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಓಡಿಸ್ತಾನೆ ಕಂಪ್ಲೀಟಾಗಿ ನೋಡಿ ಒಂದು ಸ್ಟೇಜಲ್ಲಿ ಎಲ್ಲ ವಿಷಯನೂ ಕೂಡ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ತಿಳ್ಕೊತೀರಾ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯದು ಆರನೇ ಕಂತಿ ಹಣ ಎಷ್ಟೊಂದು ಜನ ರಿಸೀವ್ ಮಾಡ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಾ ಆದರೆ ಇನ್ನೊಂದಷ್ಟು ಜನ ನಮಗೆ ಗೃಹಲಕ್ಷ್ಮಿ ಯೋಜನೆದು ಆರನೇ ಕಂತಿ ಹಣ ಬಂದಿಲ್ಲ ನಮ್ಗೆ ಯಾವಾಗ ಬರುತ್ತೆ ತಿಳಿಸಿ ಆಗಲೇ ಇವತ್ತು ಆಗಲೇ ಹದಿನಾಲ್ಕನೇ ತಾರೀಕು ಆಗಿದೆ ಅಂತ ಈ ರೀತಿ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಿದೆ ನೀವು ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡ್ಬೋದು ಇಲ್ಲಿ ನೀ ಈ ರೀತಿ ಯಾರ್ಯಾರು ಕಮೆಂಟ್ ಹಾಕಿದ್ರ ನಿಮ್ಗೆ ಅಲ್ಲೇ ಕೆಲವರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಆದರೆ ಜಾಸ್ತಿ ಜನ ಕೊಡೋಕ್ಕಾಗಿಲ್ಲ ಅದಕ್ಕೆ ನಿಮಗೆ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಂದಿದೆ ಬಿಡುಗಡೆ ಆಗಿದೆ ಎಲ್ಲ ಕೂಡ ನಿಮಗೆ ಟೈಮ್ ಟು ಟೈಮ್ ಆರನೇ ಕಂತೆ ಹಣದ್ರ ಬಗ್ಗೆ ನಿಮಗೆ ಫುಲ್ ಅಪ್ಡೇಟ್ನ ಕೊಟ್ಟಿದ್ದೀನಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ ಇಲ್ಲಿ ಅಮೌಂಟ್ ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ಎಷ್ಟೊಂದು ಜನ ಆಗಲೇ ಆರನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ರೆ ರಿಸೀವ್ ಮಾಡ್ಕೊಬಿಟ್ಟು ನೀವೆಲ್ಲರೂ ಕೂಡ ಏಳನೇ ಕಂತಿನ ಹಣಕ್ಕೆ ವೆಯ್ಟ್ ಇರ ಆದರೆ ಇಲ್ಲಿ ಆರನೇ ಕಂತಿನ ಹಣ ಎಷ್ಟು ಜನಕ್ಕೆ ಬಂದಿಲ್ಲ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ ಇಲ್ಲಿ ಆರನೇ ಕಂತಿನ ಹಣ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಲ್ವತ್ತು ಪರ್ಸೆಂಟ್ ಜನರಿಗೆ ಆಗಲೇ ಜಮಾ ಆಗಿದೆ ಇನ್ನೂ ಅರವತ್ತು ಪರ್ಸೆಂಟ್ ಜನ ನೀವು ಆರನೇ ಕಂತಿನ ಹಣಕ್ಕೆ ವೆಯ್ಟ್ ಇರ ಇಲ್ಲಿ ಯಾರ್ಯಾರು ಆರನೇ ಕಂತಿನ ಅಣಕ್ಕೆ ವೆಯ್ಟ್ ಇರ ನೀವು ಯಾರು ಕೂಡ ಅಂತ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ ನಮಗೆ ಐದನೇ ಕಂತಿನ ಹಣ ಬಂತು ಇವಾಗ ಬೇರೆಯವ್ರಿಗೆಲ್ಲ ಬಂದುಬಿಟ್ಟಿದೆ ಆರನೇ ಕಂತೆ ಹಣ ಇವಾಗ ಆರನೇ ಕಂತೆ ಹಣ ನಮಗೆ ಬರುತ್ತಾ ಬರಲ್ವ ಇರ್ತಿ ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋ ಅಗತ್ಯ ಅಲ್ಲ ಈ ತಿಂಗಳು ಕೊನೆವರೆಗೂ ಕೂಡ ವೆಯ್ಟ್ ಮಾಡಿ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಆರನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತೆ ಅದ್ರ ಏನು ಕೂಡ ಒರಿಬೇಡ ಯಾಕೆಂದರೆ ದಿನನಿತ್ಯನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣನ ಜಮಾ ಮಾಡ್ತಾನೆ ಇರ ಯಾವ ದಿನವೂ ಕೂಡ ಇವಾಗ ಸದ್ಯಕ್ಕೆ ಸ್ಟಾಪ್ ಆಗಿಲ್ಲ ಅದರಿಂದ ನೀವೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ರಿಸೀವ್ ಮಾಡ್ಕೋತೀರ ಆರನೇ ಕಂತಿನ ಹಣನೂ ಕೂಡ ಯಾರ್ಯಾರು ಬಂದಿಲ್ಲ ನಿಮಗೆ ಬರುತ್ತೆ ಮತ್ತು ಇಲ್ಲಿ ಸಾಕಷ್ಟು ಜನ ಆರನೇ ಕಂತಿ ಹಣ ಬಂದಿರೋರು ಇವಾಗ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ಗಳನ್ನ ಇರ ಮತ್ತು ನಿಮಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ ಇವಾಗ ಆರನೇ ಕಂತಿ ಹಣ ಆಗಲೇ ನಮಗೆ ಹದಿನೈದನೇ ತಾರೀಕು ಆಯಿತು ಇವಾಗ ಇಪ್ಪತ್ತನೇ ತಾರೀಕು ಒಳಗಡೆನ ಬಂದ್ಬಿಟ್ಟಿದೆ ಇವಾಗ ಏನಾದರೂ ಏಳನೇ ಕಂತಿ ಹಣನೂ ಕೂಡ ಇವಾಗ ಇಪ್ಪತ್ತನೇ ತಾರೀಕು ಆದಮೇಲೆ ಏನಾದರೂ ಬರುತ್ತಾ ಫೆಬ್ರವರಿ ಇಪ್ಪತ್ತನೇ ತಾರೀಕು ಆದಮೇಲೆ ಇಲ್ವಾ ಅನ್ನತು ಈ ರೀತಿ ಸಾಕಷ್ಟು ಡೌಟ್ಸ್ ಇರುತ್ತೆ ಇದ್ರ ಬಗ್ಗೆ ಒಂದು ಕ್ಲಾರಿಫೈನ ಮಾಡೋದಾದ್ರೆ ನಿಮಗೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಪ್ರತಿ ತಿಂಗಳು ಕೂಡ ನೋಡ್ಬೋದು ನಿಮಗೆ ಯಾವ ರೀತಿ ಬರ್ತಿದೆ ಅನ್ನೋದು ಇಲ್ಲಿ ಜನವರಿಯಲ್ಲಿ ಬರಬೇಕಾಗಿರೋದು ಫೆಬ್ರವರಿಲಿ ಬರ್ತಿದೆ ಫೆಬ್ರವರಿಲಿ ಬರೋದು ನಿಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟು ಮಾರ್ಚಿಗೆ ಬರುತ್ತೆ ನೆಕ್ಸ್ಟು ಮಾರ್ಚಲ್ಲಿ ನಿಮಗೆ ಯಾವ ಒಂದು ದಿನಾಂಕದಲ್ಲಿ ಬರುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಿದ್ರೂ ಕೂಡ ಮಾಡ್ಬೋದು ಮಾಡ್ದೇನೂ ಕೂಡ ಇರ್ಬೋದು ಅಂದರೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಯಾವಾಗಾದರೂ ಕೂಡ ನಿಮಗೆ ಬಿಡುಗಡೆ ಆಗ್ಬೋದು ಏಳನೇ ಕಂತಿನ ಮುಂದಿನ ತಿಂಗಳು ಅದರಿಂದ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಡಿ ಧನ್ಯವಾದಗಳು